ಒಳೆ ನರಸೀಪುರದ 2023 ವಿಧಾನಸಭೆ ಚುನಾವಣೆ, ಶ್ರೇಯಸ್ ಪಟೇಲ್ ಸಾರಥ್ಯ, ಕಾಂಗ್ರೆಸ್ ಕತೆ ಏನು ಅಂತ? ಕಾಂಗ್ರೆಸ್ ಕತೆ ಅಲ್ಲ, ನೆಕ್ಸ್ಟ್ 23 ಮೇಗೆ ಒಳೆ ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನ MLA 100% ಚುನಾಯಿತರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರು ಪಕ್ಷ ನಿರ್ಧರಿಸ್ತದೆ? ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ಎಲ್ಲಾ ರೀತಿಯಲ್ಲೂ 1962 ದೇವೇಗೌಡರ ಮೊದಲ ಚುನಾವಣೆಯಿಂದ ಇವತ್ತಿನವರೆಗೆ ಎರಡು ಚುನಾವಣೆಯನ್ನ ಸೋತಿದ್ದಾರೆ. ಒಂದು 89ರಲ್ಲಿ ದೇವೇಗೌಡರು ಸೋತರೆ, 99ರಲ್ಲಿ ರೇವಣ್ಣ ಸೋತರು. ಅದನ್ನ ಹೊರತುಪಡಿಸಿದ್ರೆ ಸರಿಸುಮಾರು 60 ವರ್ಷದಲ್ಲಿ 50 ವರ್ಷ ದೇವೇಗೌಡರ ಫ್ಯಾಮಿಲಿಯವರು ಒಳೆ ನರಸೀಪುರ ಆಳ್ವಿಕೆ ಮಾಡಿದ್ದಾರೆ. ಹೌದು, ಒಳೆ ನರಸೀಪುರ ಪಳಪಳ ಅಂತ ಒಳಿತಿದ್ಯಾ? ನಾನು ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಏನಂತ? ನಾನು ಇಲ್ಲಿ 4 ಇದ್ರಿಗೆ ಮಾತಾಡದ, ಬನ್ನಿ ಎಲ್ಲಾರು, ನಾನು ಎಲ್ಲ ಪ್ರತಿಷ್ಠ ಮಾಧ್ಯಮದವ್ರು ಇರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲಾನು ಒಳೆ ನರಸೀಪುರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬನ್ನಿ, ನಾನು ಏನು ಒಳೆ ನರಸೀಪುರ ನಾನು ತೋರಿಸ್ತೀನಿ. ಡೆವಲಪ್ ಆಗಿಲ್ವೇನಾ? ನಾನು ತೋರಿಸ್ತೀನಿ, ನಾನು ಮಾತಾಡೋದ್ರಲ್ಲಿಕ್ಕಿಂತ. ಸರ್, 50 ವರ್ಷ ದೇವೇಗೌಡರ ಫ್ಯಾಮಿಲಿ ಒಳೆ ನರಸೀಪುರ ಆಳ್ವಿಕೆ ಮಾಡವ್ರೆ, ಎಲ್ಲ ಯೋಜನೆಗಳೆಲ್ಲ ಅಲ್ಲಿಗೆ ಹೋಗ್ಬಿಟ್ಟವೆ. ಯೋಜನೆಗಳಲ್ಲ, ಈ ರಸ್ತೆ ಚರಂಡಿ ಮಾಡಿದ್ರೆ ನಿಮ್ಗೆ ಅಭಿವೃದ್ಧಿ ಅನ್ಸುತ್ತಾ ಸರ್? ನಿಮ್ಗೆ ಕೆಲಸ ಕೊಟ್ಟಿಲ್ಲ ಜನಕ್ಕೆ, ಎಲ್ಲಿ KMF ಅಲ್ಲಿ ಇರೋಲ್ಲ, ಬರೀ ಒಳೆ ನರಸೀಪುರದವ್ರೆ ಅಂತ ಹೇಳ್ತಾರಪ್ಪ. ಅದ್ರ ಪಟ್ಟಿ ತೆಗ್ಸಿ ಹೇಳ್ತೀನಿ, ಊರಲ್ಲಿ ಒಬ್ ಅಟ್ಲೀಸ್ಟ್ ಒಬ್ರಿಗೋ ಇಬ್ರಿಗೋ ಕೊಡಿಸಿದಾರ ಕೇಳಿ. ಅಟ್ಲೀಸ್ಟ್ 60 ವರ್ಷ ರಾಜಕೀಯ ಮಾಡಿದ್ದಾರೆ, ನಮ್ಮ ಹೆಮ್ಮೆಗೆ ಪ್ರಧಾನಿ ನಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಒಂದೇ ಒಂದು ಕೈಗಾರಿಕೆ ಹೊಳೆ ನರಸೀಪುರದಲ್ಲಿ? ಫ್ಯಾಕ್ಟ್ರಿಗಳಿಲ್ವಾ? 100% ಇಲ್ಲ. ಸುಳ್ಳು ಹೇಳ್ತಿಲ್ಲ ತಾನೇ ನೀವು? ಅದಕ್ಕೆ ಹೇಳಿದ್ದು ಫೀಲ್ಡ್ಗೆ ಬಂದು ನಾನು ತೋರಿಸ್ಕೊಡ್ತೀನಿ. ಒಳೆ ನರಸೀಪುರದಲ್ಲಿ ಫ್ಯಾಕ್ಟ್ರಿಗಳಿಲ್ವಾ? ಒಂದೇ ಒಂದು ಕೈಗಾರಿಕೆ, ಒಂದು ಗಾರ್ಮೆಂಟ್ಸ್ ಇಲ್ಲ, ಒಂದು ಪ್ರೈವೇಟ್ ಯಾವ್ದಾದ್ರು ಒಂದು ಲೂಸ್ ಮೋಟರ್ ವೆಹಿಕಲ್ ಯಾವ್ದಾದ್ರು ಒಂದು ಲೂಸ್ ಪಾರ್ಟ್ಸ್, ಒಂದು ಈಗ ನಂಜನಗೂಡಲ್ಲೆಲ್ಲ ಇದೆಯಲ್ಲ ಆತರ ಒಂದು ಯಾವ್ದಾದ್ರು ಒಂದು ಕೈಗಾರಿಕೆ ತೋರಿಸಿ. ಏನು ಎಲ್ಲ ರೇವಣ್ಣ ಒಳೆ ನರಸೀಪುರಕ್ಕೆ ಬೇಕು 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 ಅಂತ ಅಟ್ಟ ಮಾಡಿ ತಗೊಂಡು ಹೋಗ್ತಾರೆ? ಏನು ತಗೊಂಡು ಹೋಗಿಲ್ಲ. ಎಲ್ಲ ಕಿಕ್ ಬ್ಯಾಕ್, ಚರಂಡಿ ರಸ್ತೆ, ದೇವಸ್ಥಾನ ಮಾಡೋದು ಒಳ್ಳೇದು, ಚರಂಡಿ ರಸ್ತೆ. ಇನ್ನೇನು ಮಾಡಿದ್ದಾರೆ? ನಾನು ಫೀಲ್ಡ್ ಉದ್ಯೋಗ ಕೊಟ್ಟಿಲ್ಲ ಒಳೆ ನರಸೀಪುರ ಜನಕ್ಕೆ. 100% ಅದು ನೀವು ನಮ್ಮ ಒಳೆ ನರಸೀಪುರ ಕ್ಷೇತ್ರದ ಜನತೆ ಕೇಳ್ಬೋದು ನೀವು. ಒಳೆ ನರಸೀಪುರದ ಜನ ನೆಮ್ಮದಿಯಾಗಿ ಇಲ್ಲ, ಹಾಗಾದ್ರೆ ನೆಮ್ಮದಿಯಾಗಿ ಇರೋದಲ್ಲ, ನೆಮ್ಮದಿಯಾಗಿ ಅವ್ರಿಗೆ ಒಟ್ಟು ಊಟ ಮಾಡಕ್ ಬಿಡ್ತಾ ಇಲ್ಲ. ಇದೇ ಹೆಣ್ಮಕ್ಳು, ನನ್ನ ಕಣ್ಣಾರ ನಾನು ನೋಡ್ತೀನಿ, ಬೆಳಗಾದ್ರೆ ನನ್ನ ಮನೆ ಹತ್ರ ಮುಂದೆ ನೋಡ್ತೀನಿ, 8,000 ರೂಪಾಯಿಗೆ ಹೊಳೆ ನರಸೀಪುರ ಹಾಸನ್ಗೆ ಹೋಗ್ತಾರೆ ಗಾರ್ಮೆಂಟ್ಸ್ಗೆ, ಮತ್ತೆ ಈ ಎಣ್ಣೆ ಬಾಟ್ಲಿಗೆ ಏನೋ ಸ್ಟಿಕ್ಕರ್ ಅಂಚಕ್ಕೆ ಹೋಗ್ತಾರೆ 8,000-9,000ಕ್ಕೆ. ಇದೇ ಹೆಣ್ಮಕ್ಳು. ಇನ್ನ ನಿರುದ್ಯೋಗ ಅಂತೂ ಪ್ರತಿ ಒಂದು ಗ್ರಾಮದಲ್ಲೂ 35-40 ವರ್ಷದಿಂದ ವರ್ಗವು ನಿರುದ್ಯೋಗಿಗಳು ತಾಂಡವ ಆಡ್ತಾ ಇದ್ದಾರೆ ಪ್ರತಿ ಒಂದು ಗ್ರಾಮದಲ್ಲೂ. ಶೇಷ್ ಪಟೇಲ್ ಒಳೆ ನರಸೀಪುರದವ್ರು ತಾನೆ? ಹೌದು. ನೀವು ಹೇಳ್ತಾರ ಸರ್ ಒಳೆ ನರಸೀಪುರ ತಾನೆ? 100% ನಾನು ಹೇಳ್ತಾ ಇದ್ದೆ ಒಳೆ ನರಸೀಪುರ. ನೀವು ಒಂದ್ಸಲ ಬಂದು ನೋಡ್ಬೇಕು ನೀವಲ್ಲ ಎಲ್ಲ. ನಾನು ಒಂದು ನಿಮ್ಮ ಕರ್ನಾಟಕ ಟಿವಿಯಿಂದ ನಾನು ಒಂದು ರಾಜ್ಯಕ್ಕೆ ಒಂದು ಮನವಿಯನ್ನ ಮಾಡ್ತೀನಿ, ಒಳೆ ನರಸೀಪುರ ಬಂದು ನೀವು ಫ್ಯಾಕ್ಟ್ ಚೆಕ್ ಮಾಡ್ಬೇಕು. ಟಿವಿಲಿ ಮಾತ್ರ ನಾವು ರೇವಣ್ಣ ಗೆದ್ರು, ರೇವಣ್ಣ ನಾನು ನಿಮ್ದೇನೆ ಒಂದು ತಗೊಂತೀನಿ, ದಯವಿಟ್ಟು ಮಾಡಿ ಕ್ಷಮೆ. ಪರವಾಗಿಲ್ಲ ಹೇಳಿ. ರೇವಣ್ಣ ಇಸ್ ಕ್ಲಿಯರ್, ರೇವಣ್ಣ ಇಸ್ ಕ್ಲಿಯರ್ ಅಂದ್ವಿ, ನಮ್ಗೆ ಬೇಜಾರಿಲ್ಲ. ಆಯ್ತಾ, ಅಲ್ಲೇನೋ ನಿಮ್ಗೆ ಅನ್ಸುತ್ತೆ ಏನೋ ಗೆಲ್ತಾರೆ ಅವರು ಅಂತ. ಫ್ಯಾಕ್ಟ್, ಒಳೆ ನರಸೀಪುರ ಬಂದು ನೋಡಿ, ನಾನು ಕರಿತಾ ಇದ್ದೀನಿ, ನೀವು ಅವ್ರನ್ನೇ ಬಂದು ಕೇಳಿ. ಬೇಡ, ನಾನು ಮಾತಾಡೋದು ಬೇಡ.